ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ MTV ಲಾಯ್ 24. ನಾನು ಪ್ರಭು ಎಜಿ. ಯುವಕ ಯುವತಿಯರು ಸದ್ಮಾರ್ಗವನ್ನು ಅನುಸರಿಸಲೆಂದು ಮತ್ತು ಮಹಿಳಾ ಸಬಲೀಕರಣದ ಉದ್ದೇಶದಿಂದ ಮೂಡಬಿದಿರೆಯ ಸಮಾಜ ಮಂದಿರದಲ್ಲಿ ಮರಾಠಿ ಸಮಾಜ ಸೇವಾ ಸಂಘ, ಮರಾಠಿ ಚಾರಿಟೇಬಲ್ ಟ್ರಸ್ಟ್ ಮತ್ತು ಮರಾಠಿ ಮಹಿಳಾ ವೇದಿಕೆಯನ್ನು ಭಾನುವಾರ ಸ್ವರ್ಣ ಮಂದಿರದಲ್ಲಿ ಉದ್ಘಾಟಿಸಲಾಯಿತು. ಮರಾಠಿ ಸಮಾಜದ ಜನರು ಒಂದಲ್ಲ ಒಂದು ರೀತಿಯಲ್ಲಿ ಸರ್ಕಾರದಿಂದ ಮೀಸಲಾತಿಯನ್ನು ಪಡೆದುಕೊಂಡು ಬಂದಿದ್ದಾರೆ. ಹಿಂದೆ ಮರಾಠಿ ಸಮುದಾಯದಲ್ಲಿ ಸಂಘಟನೆ ಮಾಡುವ ಜನರ ಸಂಖ್ಯೆಯಲ್ಲಿ ಕೊರತೆಯಿತ್ತು. ಸಮಾಜದ ಜನರ ಏಳಿಗೆಯನ್ನ ಉದ್ದೇಶವನ್ನಿಟ್ಟುಕೊಂಡು ಸಂಘಟನೆಯನ್ನ ಹುಟ್ಟು ಹಾಕಲಾಗಿದೆ. ಈಗ ಪಡೆದುಕೊಳ್ಳುತ್ತಿರುವ 3.5% ಮೀಸಲಾತಿಯನ್ನ 7%ವರೆಗೆ ಏರಿಸುವಂತೆ ಸಂಘಟನೆಯ ಮೂಲಕ ಸರ್ಕಾರದ ಗಮನಕ್ಕೆ ತರಲಾಗುವುದು ಎಂದು ಬೆಂಗಳೂರಿನ ಉಪಕಾರ್ಮಿಕ ಆಯುಕ್ತ ಡಾ ಬಾಲಕೃಷ್ಣ CH ಹೇಳಿದರು. ನಾವು ಮರಾಠಿ ಸಮಾಜದ ನಾವು ಏನು ಸದಸ್ಯರಿದ್ದೀವಿ ರೀ ಅಥವಾ ಸಮುದಾಯಕ್ಕೆ ಒಳಪಟ್ಟಂಥ ಜನರಿದ್ದೀವಿ, ನಾವು ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಸಮುದಾಯದ ನಮ್ಮ ಮೀಸಲಾತಿಯ ಒಂದು ಲಾಭವನ್ನು ಪಡ್ಕೊಂಡವರು. ಅದು ನಾವಾಗಲಿ ಅಥವಾ ನಮ್ಮ ಹಿರಿಯರಾಗಲಿ, ನಮ್ಮ ಪೋಷಕರು ಆಗಿರಲಿ ಅಥವಾ ನಮ್ಮ ಸಹೋದರರಾಗಿರಲಿ ಅಥವಾ ಸಹೋದರರಾಗಿರಲಿ, ಎಲ್ಲ ಒಂದು ಸಂದರ್ಭದಲ್ಲಿ ನಾವು ಈ ಮೀಸಲಾತಿಯನ್ನು ನಮ್ಮ ಪರಿಶಿಷ್ಟ ಪಂಗಡಕ್ಕೆ ನಾವು ಏನಿಸಿರ್ತೀವಿ ಅದರ ಮೀಸಲಾತಿಯನ್ನು ನಾವು ಒಂದಲ್ಲ ಒಂದು ರೀತಿಯಲ್ಲಿ ನಾವು ಪಡ್ಕೊಂಡು ನಾವು ಅದರ ಲಾಭವನ್ನು ಪಡ್ಕೊಂಡಿರ್ಬೋದು. ಅದಕ್ಕೆ ಕೆಲವೊಂದು ಎಕ್ಸೆಪ್ಷನ್ಸ್ ಇರ್ಬೋದು, ಇಲ್ಲ ಅಂತ ನಾವು ಹೇಳಲಿಕ್ಕಾಗಲ್ಲ. ಇತ್ತೀಚಿನ ದಿನಗಳಲ್ಲಿ ಏನು ನಗರಗಳಲ್ಲಿ ನೆಲೆಸಿರುವಂತಹ ಉದ್ಯೋಗಸ್ಥರಿರ್ಬೋದು ಅಥವಾ ವ್ಯವಹಾರಸ್ಥರಿರ್ಬೋದು, ಅವರವ್ರ ಮಕ್ಕಳನ್ನು ಒಳ್ಳೆಯ ಶಾಲೆಗಳಲ್ಲಿ ಸೇರಿಸ್ಕೊಂಡು ಅವರನ್ನು ಅವರಿಗೊಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಿಸಿ ಅವರು ಏನು ಬದುಕಿನಲ್ಲಿ ಯಶಸ್ಸು ಗಳಿಸಲಿಕ್ಕೆ ಕಾರಣ ಆಗಿರ್ಬೋದು ಈ ಮೀಸಲಾತಿಯನ್ನು ಸೌಲಭ್ಯವನ್ನು ಪಡೆದಿದೆ ಕೂಡ. ಆದರೆ ಅದು ಬಹಳ ಗಣನೀಯವಾಗಿ ಅದರ ಸಂಖ್ಯೆ ಬಹಳ ಕಡಿಮೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಹೆಚ್ಚಿನ ಸಂಖ್ಯೆಯಲ್ಲಿರುವಂತಹ ನಮ್ಮ ಜನಾಂಗದ ಏನು ಸದಸ್ಯರಿದ್ದಾರೆ ಅವರಿಗೆ ಈ ಮೀಸಲಾತಿಯ ಒಂದು ಸೌಲಭ್ಯ ಬಹಳ ಮಟ್ಟಿಗೆ ನಮಗೆ ಅನುಕೂಲವನ್ನು ನೀಡಿದೆ ಅಂತ ಹೇಳಿದ್ರೆ ಅದು ತಪ್ಪಾಗಲಿಕ್ಕಿಲ್ಲ. ರೂಪದರ್ಶಿ ಡಾಕ್ಟರ್ ಪ್ರಿಯಾ KS ಮಹಿಳಾ ಸಂಘಟನೆಯನ್ನ ಉದ್ಘಾಟಿಸಿ ಮಾತನಾಡಿದರು. ಮರಾಠಿ ಸಮಾಜ ಸೇವಾ ಸಂಘ ಮೂಡಬಿದಿರೆ ಇದರ ಅಧ್ಯಕ್ಷ ರಾಮಚಂದ್ರ ಕಂಬಾರ್ ಇದರ ಅಧ್ಯಕ್ಷತೆಯನ್ನ ವಹಿಸಿದ್ದರು. ಮಾಜಿ ಸಚಿವ ಕೆ ಅಭಯಚಂದ್ರ ಜೈನ್, ಕರ್ನಾಟಕ ಕೇರಳ ಮರಾಠ ಫೆಡರೇಷನ್ ಅಧ್ಯಕ್ಷ ಟಿ ಸುಬ್ರಾಯ ನಾಯ್ಡು, ರಾಜ್ಯ ಮರಾಠಿ ಯುವ ವೇದಿಕೆಯ ಅಧ್ಯಕ್ಷ ದಿನೇಶ್ ಬಾಬು ಮಾಲೆ, ಮೂಡಬಿದಿರೆ ಮರಾಠಿ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಸದಾನಂದ ನಾಯಕ್, ಮಹಿಳಾ ವೇದಿಕೆಯ ಅಧ್ಯಕ್ಷ ಪ್ರಭಾ ವಿ ನಾಯಕ್ ಉಪಸ್ಥಿತರಿದ್ದರು. ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ರೀಡರ್ ಆಗಿ ಸೇವೆ ಮಾಡಿ ಇವತ್ತು ಕಾರ್ಮಿಕ ಇಲಾಖೆಯ ಉಪ ಜಂಟಿ ಕಾರ್ಮಿಕ ಆಯುಕ್ತರಾಗಿ ರಾಜ್ಯದಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಇದೆಲ್ಲ ಸಮಾಜದಿಂದ ಅವರು ಇವತ್ತು ಸ್ಥಾನಮಾನಗಳಿಗೆ ಹೋಗಲಿಕ್ಕೆ ಸಾಧ್ಯ ಆಯಿತು. ಇವತ್ತು ರಿಸರ್ವೇಷನ್ ಬಗ್ಗೆ ಅವರ ನೋವನ್ನು ಇಲ್ಲಿ ವ್ಯಕ್ತಪಡಿಸಿದರು. 3.5% ಮೀಸಲಾತಿ ಇರುವಂಥ ಸಂದರ್ಭದಲ್ಲಿ ಬರೀ 20 ಜಾತಿಗಳನ್ನು ಮಾತ್ರ ಸೇರಿಸಿದರು. ರಾಜಕಾರಣಿಗಳ ಒತ್ತಡ, ಬೇರೆ ಬೇರೆ ರೀತಿಯ ಒತ್ತಡದಿಂದ ಇವತ್ತು 120 ಜಾತಿ ಪಂಗಡಗಳು ನಮ್ಮ SC ಸಮಾಜಕ್ಕೆ ಸೇರ್ಪಡೆ ಆಗಿದೆ. ಮೀಸಲಾತಿ ಮಾತ್ರ 3.5% ಇದೆ, ಅದು 7.5%ಗೆ ಬದಲಾವಣೆ ಆಗಬೇಕು. ಕೇಂದ್ರ ಸರ್ಕಾರ 7.5% ಕೊಡ್ತಾ ಇದೆ, ಕೇರಳ ರಾಜ್ಯದಲ್ಲಿ 7.5% ಇದೆ. ಆ ಕೂಗನ್ನು ಇವತ್ತು ಸಮಾಜ ಇಲ್ಲಿ ವ್ಯಕ್ತಪಡಿಸ್ತಾ ಇದೆ. ಇವತ್ತು ಸಂಘಟನೆ ಯಾಕೆ ಬೇಕು? ಸಂಘಟನೆ ಇಂತಹ ವಿಷಯವನ್ನು ಸರ್ಕಾರದ ಗಮನಕ್ಕೆ ತರಲಿಕ್ಕಾಗಿ ಸಂಘಟನೆಗಳ ಅವಶ್ಯಕತೆ ಇದೆ ಎಂಬುದನ್ನು ಇವಾಗ ನಮಗೆ ಅರಿವಾಗ್ತದೆ ಎಂಬುದನ್ನು ಇಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಇದಾಗಿತ್ತು ಈ ಹೊತ್ತಿನ ಪ್ರಮುಖ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡಿ MTV ಲಾ 24.